ಬಹುಶಃ 2018 ದಿನವನ್ನ ಇವತ್ತು ನಾನು ನೆನೆಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಯಾವುದೇ ಪಕ್ಷಗಳಿಗೂ ಬಹುಮತ ಬರದೇ ಇದ್ದಾಗ ಇವತ್ತಿನ ಈ ಒಂದು ಕಾಂಗ್ರೆಸ್ನ ಆಡಳಿತ ಇವತ್ತೇ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ದೆಹಲಿಯ ನಾಯಕರುಗಳು ದೇವೇಗೌಡರ ಮನೆಗೆ ಬಂದು ಎರಡು ಪಕ್ಷಗಳು ಸೇರಿ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕಿ ಅವತ್ತು ನನಗೆ ಬಲವಂತವಾಗಿ ಮುಖ್ಯಮಂತ್ರಿಯ ಸ್ಥಾನವನ್ನೇನು ಕಟ್ಟಿದ್ರು, ಇವತ್ತು ನಾನು ಕರ್ನಾಟಕದ ನನ್ನ ಮಣ್ಣಿಗೆ ಇವತ್ತು ಏನು ಬಂದಿದ್ದೇನೆ, ದೆಹಲಿಯಿಂದ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಒಂದು ಕನ್ನಡ ನಾಡಿನ ಮಣ್ಣಿನಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದೇನೆ. ಪಕ್ಷದ ಕಚೇರಿಯಲ್ಲಿ ಮತ್ತು ವಿಮಾನ ನಿಲ್ದಾಣದಿಂದ ಬರಬೇಕಾದ್ರೆ ನಮ್ಮ ದೇವರಹಳ್ಳಿಯ ಚಿಕ್ಕಬಳ್ಳಾಪುರ ಭಾಗದ ಕೋಲಾರ ಭಾಗದ ಪಕ್ಷದ ಕಾರ್ಯಕರ್ತರು ದೊಡ್ಡ ಬೃಹತ್ ಸಭೆಯನ್ನು ಮಾಡಿದ್ರು. ಪಕ್ಷದ ಕಚೇರಿಯಲ್ಲಿ ಇಲ್ಲಿ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಿರತಕ್ಕಂಥ ನನ್ನ ಕಾರ್ಯಕರ್ತ ಬಂಧುಗಳಿದ್ದೀರಿ, ಬೆಂಗಳೂರು ನಗರದ ಕಾರ್ಯಕರ್ತರು ಇದ್ದೀರಿ. ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಇದೇ ಜಾಗದಲ್ಲಿ ನನಗೆ ಸನ್ಮಾನ ಏರ್ಪಾಡು ಮಾಡಿದ್ರಿ. ಆ ಸನ್ಮಾನವನ್ನು ನನಗೆ ನೀವು ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದೇ ವೇದಿಕೆಯ ಮೇಲೆ ನಾನು ಮಾತನಾಡಬೇಕಾದ್ರೆ ಕಣ್ಣಲ್ಲಿ ನೀರಾಗದಂತಹ ದೃಶ್ಯ ಬಹುಶಃ ನೀವು ಯಾರು ಮರೆತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಜೊತೆಯಲ್ಲಿ ನಾನು ಸರ್ಕಾರ ಮಾಡಿದಾಗ ಆ ಒಂದು ತಿಂಗಳ ನನ್ನ ಅನುಭವದಲ್ಲಿ ನಮ್ಮನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅವರು, ನಾನು ವಿಷಕಂಠನಾಗಿದ್ದೇನೆ ಅಂತಕ್ಕಂಥ ಪದವನ್ನ ಇಲ್ಲಿ ಬಳಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಬಹಳ ಜನ ನಮ್ಮ ಮುಖಂಡರುಗಳು ನಿಮ್ಮ ಹೃದಯದಲ್ಲಿ ನಿಮ್ಮ ಸ್ಮೃತಿ ಪಟದಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಇವತ್ತು ಈ ಒಂದು ನನ್ನ ಕಚೇರಿಯಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತು ನಾನೇನು ಮಾತನಾಡ್ತಾ ಇದ್ದೇನೆ, ಬಹುಶಃ ಅತ್ಯಂತ ಸಂತೋಷದಿಂದ ಯಾವುದೇ ರೀತಿಯ ನನ್ನ ಹೃದಯದಲ್ಲಿ ಕಲ್ಮಶಗಳನ್ನ ಇಟ್ಟುಕೊಳ್ಳದೆ ಪ್ರಾಮಾಣಿಕವಾಗಿ ನನ್ನ ಹೃದಯದಲ್ಲಿ ಇರ್ತಕ್ಕಂಥ ಕೆಲವು ಮಾತುಗಳನ್ನು ಆಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನನ್ನ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನ ಅವರಿಗೆ ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ನಮ್ಮ ದತ್ತ ಅವರು ಕೂತಿದ್ದಾರೆ ಇಲ್ಲಿ, ಅವ್ರಿಗೆ ಸ್ವಲ್ಪ ನಾವು ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆ ಅಂದ್ರೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇದೆ. ಯಾಕೆಂದ್ರೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ಮಾರ್ಗದರ್ಶನದಲ್ಲಿ ಬೆಳೆದಿದ್ದಾರೆ. ಈ ದೇಶದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರ ಕೆಲವು ರಾಜಕೀಯದ ನಿರ್ಣಯಗಳು ನನಗೂ ಅವ್ರಿಗೂ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಹತ್ತಿರದಲ್ಲಿಲ್ಲ. ದತ್ತ ಅವರು ದೇವೇಗೌಡರ ಗರಡಿಯಲ್ಲಿ ಬಂದವರು. ಆದ್ರೆ ಇಲ್ಲಿರ್ತಕ್ಕಂಥ ಹಲವಾರು ನಮ್ಮ ಶಾಸಕ ಮಿತ್ರರು ಮಾಜಿ ಶಾಸಕರು ನನ್ನ ಸಹಪಾಠಿಗಳಾಗಿ ನನ್ನನ್ನ ರಾಜಕೀಯವಾಗಿ ಅಧಿಕಾರಕ್ಕೆ ಕೂರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಬಹಳ ಜನ ಇಲ್ಲಿದ್ದಾರೆ. ನಮ್ಮ ನಿಂಗಪ್ಪನವರಿಂದ ಪ್ರಾರಂಭ ಆದ್ರೆ ತಿಮ್ಮರಾಯಪ್ಪನವ್ರು ಇರ್ಬಹುದು, ಅಂಬಾನಿ ಇರ್ಬಹುದು, ಈ ಹೆಸರಿರುತ್ತ ಕೃಷ್ಣಪ್ಪಣ್ಣ ಎಂ ಎಲ್ ಎ ಆಗಿದ್ರ ಇದ್ರಲ್ಲ ಕೃಷ್ಣಪ್ಪಣ್ಣ ಸುರೇಶ್ ಬಾಬು ಎಂ ಎಲ್ ಎ ಇರಲಿಲ್ಲ, ಬಟ್ ನನ್ನ ಜೊತೆಯಲ್ಲಿ ಇದ್ದಾರೆ ಬಹಳ ಜನ ಇದ್ದಾರೆ.